ಇಸ್ತ್ರಿ ಅಂಗಡಿ ಕಿಡಿಗೇರಿಯೋರ್ವ ಬೆಂಕಿ ಇಟ್ಟಿರುವ ಘಟನೆ ಕಾರವಾರದ ಕುಂಟಿ ಮಹಾಮಾಯಿ ದೇವಸ್ಥಾನದ ಬಳಿ ನಡೆದಿದೆ. ಮುಕ್ಕಡ ಮಡಿಫಳ ಎನ್ನುವವರಿಗೆ ಸೇರಿದ ಅಂಗಡಿಗೆ ರಾತ್ರಿ 1 ಗಂಟೆ ವೇಳೆಗೆ ಕಿಡಿಗೇಡಿಯೋರ್ವ ಬೆಂಕಿ ಇಟ್ಟಿದ್ದಾರೆ. ಬೆಂಕಿಯಿಂದಾಗಿ ಅಂಗಡಿಯಲ್ಲಿದ್ದ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿದೆ. ಅಂಗಡಿಗೆ ಬೆಂಕಿ ಹೊತ್ತಿರುವುದನ್ನ ಕಂಡು ಸ್ಥಳೀಯರು ಬೆಂಕಿ ನಂದಿಸಿದ್ದಾರೆ. ಆದರೆ ಅಷ್ಟರಲ್ಲೇ ಬಟ್ಟೆ ಸಹಿತ ಅಂಗಡಿ ಬೆಂಕಿಗಾಹುತಿಯಾಗಿದೆ. ಜೀವನಾಧಾರವಾಗಿದ್ದ ಅಂಗಡಿಗೆ ಬೆಂಕಿ ಹೊತ್ತಿರುವುದನ್ನ ಕಂಡು ಮಾಲಕ ದಂಪತಿ ನೋವು ತೋಡಿಕೊಂಡಿದ್ದಾರೆ. ಆರೋಪಿತ ಅಂಗಡಿಗೆ ಬೆಂಕಿ ಇಟ್ಟಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಪ್ರೇಮಾನಂದ ರಾಮಚಂದ್ರ ಗುಂಡಾ, ನಾನು ನಗರಸಭೆ ಸದಸ್ಯ. ಇಲ್ಲಿ ಒಂದು ನಮ್ಮ ಕುಂಟಿಮಾಮ ದೇವಸ್ಥಾನ ಹತ್ರ ಒಂದು ಗೂಡಂಗಡಿ ಎಲ್ಲ ಇಸ್ತ್ರಿ ಮಾಡಿ ಎಷ್ಟೋ 20 ವರ್ಷದಿಂದ ಇದ್ದಾರೆ ಪಾಪ. ಬಡವರು ಇಸ್ತ್ರಿ ಮಾಡಿ ಹೊಟ್ಟೆ ಪಾಡಿಗೆ ಏನೋ ಜೀವನ ಮಾಡ್ತಾಯಿದ್ರು. ನಿನ್ನೆ ನನಗೆ ಒಂದು ಗಂಟೆ ಸುಮಾರು ಒಂದು ಫೋನ್ ಬಂತು, ಯಾರೋ ಒಂದು ಲೇಡೀಸ್ ಟೀಚರ್ ಅಂತ. ಆಮೇಲೆ ಏನಾಯಿತು ಕೇಳಿದವಾಗೆಲ್ಲ ಇಲ್ಲ ಹೀಗೆ ಒಂದು ನಿಮ್ಮದು ಗೂಡಂಗಡಿ ಅಲ್ಲಿ ಇಸ್ತ್ರಿ ಅಂಗಡಿಗೆ ಬೆಂಕಿ ಬಿದ್ದಿದೆ. ಹೌದು ಆಯ್ತು ಆಯಿತು ಅಂತ ನಾನು ಇಟ್ಟೆ. ಆಮೇಲೆ ಇಮ್ಮಿಡಿಯೇಟ್ ನನ್ನ ತಮ್ಮನಿಗೆ ನಾನು ಕರ್ಕೊಂಡು ಬಂದು ನೋಡಿದರೆ ಇಲ್ಲಿ ಬೆಂಕಿ ಭಾಳ ದೊಡ್ಡ ಉರಿತಾ ಇತ್ತು. ಆವಾಗ ನಾವು ಇಲ್ಲಿ ದೀಪಕ್ ಹನೇಹಳ್ಳಿ ಅವ್ರದ್ದು ಮನೆ ಇತ್ತು, ಅಲ್ಲಿ ನೀರಿನ ಪೈಪ್ ಇತ್ತು. ನಾನು ಅವನು ತಮ್ಮ ಸೇರಿ ಸ್ವಲ್ಪ ನೆನೆಸಿದ್ರು. ಆಲ್ರೆಡಿ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ, ಪಾಪ ಅವರು ಫೈರ್ ಬ್ರ್ಯಾಕೆಟ್ ಅವರಿಗೂ ಇನ್ಫಾರ್ಮ್ ಮಾಡಿದ್ದೆ. ಫೈರ್ ಬ್ರ್ಯಾಕೆಟ್ ಅವ್ರು ಬಂದು ಅಗ್ನಿಯನ್ನು ನೆನೆಸಿದ್ದಾರೆ. ಮತ್ತು ನಾನು ಹೇಳೋದಂದರೆ ಇಷ್ಟು ವರ್ಷ ಆಯಿತು ಇನ್ನೂ ಈ ಥರ ಬೆಂಕಿ ಬೀಳಲಿಲ್ಲಾಗಿತ್ತು. ಯಾಕೋ ಬಿತ್ತೋ ಗೊತ್ತಿಲ್ಲ. ಈಗ ಮಾರ್ನಿಂಗ್ ನಾವು ಪ್ರೈಮರಿ ಸ್ಕೂಲಲ್ಲಿ ಬಂದಾವಾಗ ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ, ಅಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತದೆ ಬೆಂಕಿ ಹಾಕಿದ್ರು ಅಂತ. ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರು, ಯಾಕೆ ಅದು ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಆದ್ದರಿಂದ ಇಮ್ಮಿಡಿಯೇಟ್ ಪಾಪ ಬಡವರಿಗೆ ಎಷ್ಟೋ ಜನರು ಬಟ್ಟೆ ಇಸ್ತ್ರಿ ಕೊಟ್ಟಿರ್ತಾರೆ, ಅವ್ರಿಗೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಇಸ್ತ್ರಿಗೆ ಪಾಪ ಬಂದು, ಏ ನಮ್ಮ ಬಟ್ಟೆಯಲ್ಲಿ ನಮ್ಮ ಬಟ್ಟೆ. ಭಾಳ ಭಾಳ ಶ್ರೀಮಂತರು ಜನ ಸಾಡಿ ಇದೆ, ಭಾಳ ಕಾಸ್ಟ್ಲಿ ಬಟ್ಟೆ ಇದೆ, ಪಾಪ ಅವರಿಗೆ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾರು ಬೆಂಕಿ ಹಚ್ಚಿದಾರಲ್ಲ ಅವರಿಗೆ ಸೂಕ್ತ ರೀತಿಯಲ್ಲಿ ಕ್ರಮ ವಹಿಸಿ ಅವರಿಗೆ ದಂಡ ವಸೂಲಿ ಮಾಡಿ, ಪಾಪ ಯಾರ್ಯಾರು ಬಟ್ಟೆ ಹಾಳಾಗಿದ್ದಾರೆ ಎಲ್ಲ ವಸೂಲಿ ಮಾಡಿ ಕಾನೂನು ಜರುಗಿಸಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೇಂದ್ರ ಪ್ಲಸ್ ನ್ಯೂಸ್ ಕಾರ್ಫರಾ.